हाय फ्रेंड्स, वेलकम टू सुमा विनय्स किचन। इवत्तिन रेसिपी इंस्टेंट रवा दोसा माडोद हेगे अंत नोडोण। इंस्टेंट रवा दोसागे बेकागुव सामग्रिगळु चिरोटी रवे ओंदु ग्लास, अक्की हिट्टु एरडु स्पून, उप्पु रुचिगे तक्कष्टु, हुळि मोसरु अर्ध कप्। ओंदु मिक्सिंग बौल तगोळ्ळोण, अदक्के चिरोटी रवे आड् माड्ता इदीनि, ಅಕ್ಕಿ ಹಿಟ್ಟು, ಮೊಸರು, ಉಪ್ಪು, ಈಗ ಇದನ್ನೊಂದ್ಸಲ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಆದಮೇಲೆ ಗಂಟಿಲ್ದಂಗೆ ನೀರು ಆ್ಯಡ್ ಮಾಡ್ತಾ 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 ಕಲಸ್ಕೋಬೇಕು. ಇದನ್ನು ತುಂಬ ಗಟ್ಟಿಯಾಗಿ ಕಲಸ್ಕೋಬಾರ್ದು. ನೋಡಿ, ಈ ರೀತಿ ನೀರಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದು ನಿಮಗೆ ದಿಢೀರಂತ ದೋಸೆ ರೆಡಿ ಆಗಿಬಿಡುತ್ತೆ. ಇದನ್ನು 5 ನಿಮಿಷ ಇವಾಗ ರೆಸ್ಟ್ ಮಾಡಿಬಿಡೋಣ. ಫ್ರೆಂಡ್ಸ್, ಇದು 5 ಮಿನಿಟ್ಸ್ ಆಗಿದೆ. ಇವಾಗ ಇದು ಸ್ವಲ್ಪ ಗಟ್ಟಿಯಾಗಿದೆ, ಸೊ ಇದಕ್ಕಿಂತ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಎಂಚ್ ಕಾಯಕ್ಕಿಟ್ಟಿದ್ದೀನಿ, ಸೊ ಇವಾಗ ದೋಸೆ ಹಾಕೋದು ಹೆಂಗೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ಎಂಚ್ ಕಾದಿದೆ, ಲೈಟಾಗಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ನಿಮಗೆ 10 ನಿಮಿಷದಲ್ಲಿ ರವೆ ದೋಸೆ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಎರಡೂ ಕಡೆ ಗೋಲ್ಡನ್ ರೋಸ್ಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದು ಒಂದು ಸೈಡ್ ರೋಸ್ಟ್ ಆಗಿದೆ, ಇವಾಗ ಇನ್ನೊಂದು ಸೈಡು ಕೂಡ. ಈ ಥರ ರೋಸ್ಟ್ ಮಾಡ್ಕೊಳ್ಳೋಣ. ದೋಸೆ ಎರಡು ಕಡೆಯೂ ರೋಸ್ಟ್ ಆಗಿದೆ. ಇಷ್ಟೇ ಫ್ರೆಂಡ್ಸ್, ಈಸಿಯಾಗಿ ರವೆ ದೋಸೆ ತಿನ್ನಲು ರೆಡಿ ಇದೆ. ಇನ್ನೊಂದು ದೋಸೆನೂ ಈಗ ಅದೇ ರೀತಿ ಉಯ್ಕೊಳ್ತಾ ಇದ್ದೀನಿ. ಇಷ್ಟು ನೀರಾಗಿ ಇರಬೇಕು ಹಿಟ್ಟಿದ್ದು, ಗಟ್ಟಿಯಾಗಿರಬಾರ್ದು. ಜಾಸ್ತಿ ಆಯಿಲ್ ಹಾಕಿದ್ರೆ ಹೋಟೆಲಲ್ಲಿ ಸಿಗೋ ರವೆ ದೋಸೆನೇ ಥರನೇ ಇರುತ್ತೆ. ಇದಕ್ಕೆ ಆನಿಯನ್ ಕೂಡ ಹಾಕ್ಕೋಬೋದು, ಸಣ್ಣಗೆಚ್ಚಿ ಆನಿಯನ್ ಆಪ್ಷನಲ್ಲು. ಈಗ ಎಣ್ಣೆ ಹಾಕ್ಕೊಳ್ಳೋಣ. ಇನ್ಸ್ಟೆಂಟಾಗಿ ರವೆ ದೋಸೆ ಮನೆಯಲ್ಲೇ ರೆಡಿಯಾಗಿದೆ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ, ಎಷ್ಟು ತೆಳುವಾಗಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.